ఈ దేవస్థాన సొంత 1986 ఇసవిని స్థాపన చేసుకోవాలి. ಆಗ ವಿದ್ಯಾರಣ್ಯ ಪುರದಲ್ಲಿ ಯಾವುದೇ ಒಂದು ದೇವಸ್ಥಾನ ಇರಲಿಲ್ಲ. ಒಂದು ಗಣಪತಿ ವಿಗ್ರಹನ ತಗೊಂಡ್ಬಂದು ಈ ಜಾಗದಲ್ಲಿ ಇಟ್ಟರು. ಒಂದು ವರ್ಷದ ನಂತರ 10 ಅಡಿಗೆ 10 ಅಡಿ ಒಂದು ಚಿಕ್ಕದಾಗಿ ಒಂದು ಗರ್ಭಗುಡಿ ಥರ ಕಟ್ಟಿ ತದನಂತರ ಶಾರದಾದೇವಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಲಭಾಗದಲ್ಲಿ ನಾಗರಿಕರನ್ನು ಪ್ರತಿಷ್ಠಾಪನೆ ಆಗಬೇಕು ಅಂತ ಒಂದು ಸಂಕಲ್ಪ ಆಗಿತ್ತು. ಮತ್ತು ನಾಗರಿಕರಿಗೋಸ್ಕರ ಅಲ್ಲಿ ಅರಳಿ ಮರ ಇದ್ದರಿಂದ ಅರಳಿ ಮರದ ಕೆಳಗಡೆ ನಾಗರಿಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡೋದಾಯಿತು. ನಾಗರಿಕಲ್ಲು ಪ್ರತಿಷ್ಠಾಪನೆ ನಂತರ 2000 ಇಸವಿಯ ನಂತರ ಅದರ ಮುಂಭಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಸುಬ್ರಹ್ಮಣ್ಯ ದೇವರು ಹಾಗೂ ದೊಡ್ಡದು ಬೃಹತ್ ಮಟ್ಟದಲ್ಲಿ ಒಂದು ನಾಗರ ಸ್ವರೂಪ ಇರುವಂಥ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ದೇವಸ್ಥಾನದ ಹಿಂಭಾಗದಲ್ಲಿ ಕೂಡ ಇಲ್ಲಿ ಹಿರಿಯರೆಲ್ಲ ಸೇರಿಕೊಂಡು ಒಂದು ಶಿವನ ಕೆಂಪ ರೂಪದಲ್ಲಿರುವಂಥ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ನಾವು ಶುರು ಮಾಡಿದ್ದೇವೆ. ಆದರೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಭಕ್ತಾದಿಗಳ ಕೈಯಿಂದನೇ ನಾವು ಹಾಲಿನ ಅಭಿಷೇಕ ಕೂಡ ನಾವು ಮಾಡಿಸ್ತಾ ಇದ್ದೇವೆ. ದೇವಸ್ಥಾನವನ್ನು ನಾವು ಮುಂದುವರಿಸೋದಕ್ಕೆ ಶ್ರಮ ಪಡ್ತಾ ಇದ್ದೇವೆ. ದೇವಸ್ಥಾನ ಪೂಜೆ ಪುರಸ್ಕಾರ ಅಷ್ಟೇ ಅಲ್ಲದೆ ಪ್ರತಿ ದಿವಸ ಭರತನಾಟ್ಯ, ಪ್ರತಿ ದಿವಸ ಕರಾಟೆ ಕ್ಲಾಸು, ಪ್ರತಿ ದಿವಸ ಸಂಗೀತ ಕ್ಲಾಸು, ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಯೋಗ ಕ್ಲಾಸುಗಳು ಕೂಡ ಇಲ್ಲಿ ನಡೀತಾ ಇರ್ತವೆ. ಅದೇ ರೀತಿ ಒಂದು ಸಮುದಾಯ ಭವನ ಇರೋದ್ರಿಂದ ಬಡಭಕ್ತರಿಗೆ ಮದುವೆ ಮುಂಜಿಗಳು ಇಲ್ಲಿ ಶುಭ ಕಾರ್ಯಗಳಿಗೆ ನಾವು ಚಿತ್ರವನ್ನು ಕಮ್ಮಿ ಬೆಲೆಯಲ್ಲಿ ಬಾಡಿಗೆಗೆ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳು ಒಗ್ಗಟ್ಟಿಂದ ಇರಲಿ ಅಂತ ಈ ದೇವಸ್ಥಾನ ಸಂಕೀರ್ಣ ಸಂಪೂರ್ಣವಾಗಿ ಧರ್ಮ ಸಂಸ್ಥಾಪನೆಯ ಚಾನಲ್ ಅವರು ಇಲ್ಲಿ ಬಂದು ನಮ್ಮ ದೇವಸ್ಥಾನನ ಆಗುಹೋಗುಗಳನ್ನ ನೋಡಿ ಆ ಚಾನಲ್ನಲ್ಲಿ ನಮ್ಮ ದೇವಸ್ಥಾನವನ್ನು ಚಿತ್ರೀಕರಣ ಮಾಡಿ ಅವರು ತಗೊಂಡು ಹೋಗ್ತಾರೆ. ಅವ್ರಿಗೂ ಕೂಡ ಧನ್ಯವಾದನ ತಿಳಿಸ್ತಾರೆ. ಈ ಭಾರತದಲ್ಲಿ ಒಂದು ಪ್ರಸಿದ್ಧ ಮಹಾಗಣಪತಿ ದೇವಸ್ಥಾನ ಅಂದರೆ ನಮ್ಮ ಶ್ರೀ ವಿದ್ಯಾಗಣಪತಿ ದೇವಸ್ಥಾನ ವಿದ್ಯಾರಣಪುರದಲ್ಲಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾಗಣಪತಿ ದೇವಸ್ಥಾನ ಭಾಳ ಮಹತ್ವಪೂರ್ಣದಿಂದ ಕೂಡಿದೆ. ಭಕ್ತರು ಏನೇ ಒಂದು ಬೇಡಿಕೆಗಳನ್ನು ಇಲ್ಲಿ ಬಂದು ಸಂಕಲ್ಪ ಮಾಡಿ ಮಾಡಿದ್ರೆ ಆ ಗಣಪತಿ ಖಂಡಿತ ಈಡೇರಿಸ್ತಾನೆ ಅನ್ನೋ ಒಂದು ನಂಬಿಕೆ ಭಾಳ ಜನಕ್ಕೆ, ಸುಮಾರು 100 ಜನಕ್ಕೆ ಭಾಳ ಅನುಕೂಲಗಳಾಗಿದೆ. ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ, ಅವ್ರು ಬಂದಿರೋಲ್ಲ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ದೇವಸ್ಥಾನದಲ್ಲಿ ಈ ಚಿಕ್ಕ ಮಕ್ಕಳು ಸುಮಾರು 7-8 ವರ್ಷದ ಹುಡುಗರಾಗಿದ್ದಾಗ ಇಬ್ಬರು ಬಂದು ದಿನ ಬೆಳಗ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಗಣಪತಿಗೆ ಒಂದು ನಮಸ್ಕರಿಸಿ ಅವರು ಶಾಲೆಗೆ ಹೋಗ್ತಾಯಿದ್ರು. ನಂತರ ಅವರು ವಿದ್ಯಾಭ್ಯಾಸ ಎಲ್ಲ ಪೂರ್ಣಗೊಂಡ ಮೇಲೆ ಅವರಿಗೆ ಭಗವಂತ ಆ ಗಣಪತಿ ಅಮೇರಿಕದಲ್ಲಿ ಇಬ್ಬರಿಗೂ ಉದ್ಯೋಗ ಕೊಡಿಸ್ತಾನೆ. ಅಣ್ಣ ತಮ್ಮದಲ್ಲಿ ಇಬ್ಬರಿಗೂ ಅವರು ಸುಮಾರು ವರ್ಷಗಳ ನಂತರ ಈ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ. ನಾವು ಚಿಕ್ಕಂದಿನಿಂದ ಬಾಲ್ಯದಲ್ಲಿದ್ದಾಗ ನಾವು ಈ ಗಣಪತಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬಂದು ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಭಗವಂತ ನಮಗೆ ಇವತ್ತೊಂದು ದಿವಸ ಅಮೇರಿಕದಲ್ಲಿ ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾರೆ. ಆಗಿನ ಇದರಲ್ಲಿ ಗಣೇಶ್ ಭಟ್ರು ಅಂತ 40 ವರ್ಷ ಇಲ್ಲಿ ಸರ್ವಿಸ್ ಮಾಡಿರ್ತಾರೆ ಪ್ರಧಾನ ಅರ್ಚಕರಾಗಿ. ಅವ್ರು ಕೇಳ್ತಾರೆ ಹೇಗಿದ್ದೀವಿ ಸ್ವಾಮಿಗಳೇ ಏನು ಅಂತ. ಅವ್ರು ಹೇಳ್ತಾರೆ ಭಗವಂತನಿಂದ ಎಲ್ಲ ಚೆನ್ನಾಗಿದ್ದೀವಿ, ಆದರೆ ನಾನು ಇನ್ನೊಂದು ಮನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಒಂದು ಮನೆ ಮಾಡೋಣ ಅಂತ. ಅವ್ರಿಗೆ ತಕ್ಷಣ ಆ ಗಣಪತಿ ಏನು ಮನಸ್ಸು ಕೊಡ್ತಾನೋ ಏನೋ, ಆ ಗಣೇಶ್ ಭಟ್ರಿಗೆ ಆ ಪ್ರಧಾನ ಅರ್ಚಕರಾಗಿದ್ದವ್ರಿಗೆ ಒಂದು ಸುಮಾರು 45 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಅಪಾರ್ಟ್ಮೆಂಟ್ನ ಅವ್ರ ಉಡುಗೊರೆಯಾಗಿ ಅವರಿಬ್ಬರನ್ನು ಅವರಿಗೆ ದಾನ ಪತ್ರದ ಮೂಲಕ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ ಅವರಿಗೆ. ಅಂದರೆ ಗಣಪತಿ ಎಲ್ಲಿದ್ದಾನೆ ಅಂದರೆ ಆ ಎಲ್ಲೋ ಅವರಿಗೆ ಬುದ್ಧಿ ಕೊಟ್ಬಿಟ್ಟು ಆ ಗಣಪತಿ ಭಟ್ರಿಗೆ ಒಂದು ಜೀವನ ಪರ್ಯಂತ ಒಂದು ಸ್ವಂತ ವಾಸದಕ್ಕೆ ಒಂದು ಮನೆ ಕೊಟ್ಬಿಟ್ಟಂತೆ ಭಗವಂತ ಆ ಗಣೇಶ. ಇಂಥ ಒಂದು ಪರಂಪರೆ ಈ ಗಣಪತಿ. ಅದರಲ್ಲಿ ವಿಶೇಷವಾಗಿ ನಾವು ಸಂಕಷ್ಟ ಚತುರ್ಥಿ ಅಂತ ಮಾಡಿದಾಗ ಪ್ರತಿ ತಿಂಗಳು ಸಂಕಷ್ಟ ಮಾಡ್ತೀವಿ ಸಂಕಷ್ಟ ಚತುರ್ಥಿ. ಆವತ್ತು ದಿವಸ ಸಾವಿರಾರು ಜನ ಅವತ್ತು ಭಾಗವಹಿಸ್ತಾರೆ. ಆ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಅವರ ಕಷ್ಟಗಳನ್ನು ಭಗವಂತ ಪರಿಹಾರ ಮಾಡಲಿ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಪ್ರತಿ ಒಂದು ತಿಂಗಳಿಗೊಂದು ಸತಿ ನಡೀತದೆ. ಅದರಲ್ಲೂ ಸಾವಿರಾರು ಜನ ಬಂದು ಭಾಗವಹಿಸ್ತಾರೆ. ಈ ಥರ ಒಂದು ಈ ಗಣಪತಿ ದೇವಸ್ಥಾನ ಸುಮಾರು 45 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಈ ಗಣಪತಿ ದೇವಸ್ಥಾನ ಈ ಭಾಗದಲ್ಲಿ
ಇವತ್ತೊಂದು ದಿವಸ ನಾವು ಈ ರಾಜ್ಯದಲ್ಲಿ ದೇಶದಲ್ಲಿ ನೂರಾರು ಚಾನೆಲ್ಗಳನ್ನು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಧರ್ಮ ಸಂಸ್ಥಾಪನಾ ಚಾನೆಲ್ಲು ಇವತ್ತೊಂದು ದಿವಸ ಒಂದು ಕ್ರಿಯೇಟ್ ಆಗಿ ಬಂದಿರತಕ್ಕಂಥದ್ದನ್ನು ಮುಂದೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಒಗ್ಗೂಡಿಸಿ ಜನರ ಒಂದು ಭಾವನೆಗಳಿಗೆ ಒಂದು ಭಾವನಾತ್ಮಕ ಸಂಬಂಧಗಳನ್ನು ಒಗ್ಗೂಡಿಸ್ಬೇಕು ಅಂತ ಹೇಳಿ ಬಂದಿರೋದು ನಮಗೆಲ್ಲ ತುಂಬ ಸಂತೋಷದ ಸಂಗತಿ. ಒಂದು ಮುಂದಿನ ದಿನಗಳಲ್ಲಿ ಒಂದು ಚೆನ್ನಾಗಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಅದಕ್ಕೆ ನಮ್ಮ ಶ್ರೀ ವಿದ್ಯಾಗಣಪತಿ ದೇವಸ್ಥಾನ ಮತ್ತು ವಿದ್ಯಾರಣ್ಯ ಸಂಕೀರ್ಣದಲ್ಲಿ ನಷ್ಟಕ್ಕೆ ಪೂಜೆಗಳನ್ನು ವಿಶೇಷವಾಗಿ ವಿದ್ಯಾಗಣಪತಿಯ ಹೋಮವನ್ನು ನಡೆಸಲಾಗುತ್ತದೆ. ಸಹಸ್ರಾಕ್ಷರ ಹೋಮ ಮತ್ತು ವಿಶೇಷ ಪ್ರದೋಷಕಾಲಗಳು ಅಂದರೆ ಮಂಜುನಾಥ ಸ್ವಾಮಿಗೆ ಪ್ರದೋಷಕಾಲಗಳ ಪೂಜೆ, ರುದ್ರಾಭಿಷೇಕ ಮತ್ತು ರುದ್ರ ಯಾಗಗಳನ್ನು ನಡೆಸ್ತೇವೆ. ಹಾಗೆ ಪ್ರತಿ ಶಿವರಾತ್ರಿ ಕಾಲದಲ್ಲಾಗಿರ್ಬೋದು, ಪ್ರದೋಷ ಕಾಲದಲ್ಲಾಗಿರ್ಬೋದು ವಿಶೇಷವಾಗಿ ಪೂಜಾ ಸೇವೆಗಳು ನಡೀತಾ ಇರುತ್ತೆ. ನಮ್ಮ ದೇವಾಲಯಕ್ಕೆ ಬಂದು